ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಏನಪ್ಪ ಜೀವನ್ ಅವರು ಇವತ್ತು ವಾಯ್ಸ್ ಓವರ್ ಕೊಡ್ದಿರಾ, ಡೈರೆಕ್ಟಾಗಿ ಮಾತಾಡಕ್ಕೆ ಬಂದಿದ್ದೀರಲ್ಲ ಅಂದರೆ ಹೌದು ಫ್ರೆಂಡ್ಸ್, ಇವತ್ತು ಅವಶ್ಯಕತೆ ಇದೆ. ಏನಂದರೆ ನಾವು ಇವತ್ತು ಅಯ್ಯಪ್ಪ ಸ್ವಾಮಿಯ ನಿಜರೂಪದ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬು ನಮ್ಗೆ ಒಂದೊಂದು ಬಲ ಇದ್ದಂಗೆ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ನೀವು ನೋಡಿರ್ತೀರಾ ಪೈಂಟಿಂಗಲ್ಲಿ ನೋಡಿರ್ತೀರಾ ನೀವು, ಅಂದರೆ ಡ್ರಾಯಿಂಗ್ ಬಿಡಿಸಿರ್ತಾರೆ ಅಯ್ಯಪ್ಪ ಅವ್ರ ಹುಲಿ ಮೇಲೆ ಬರೋದು, ಅಥವಾ ಅಯ್ಯಪ್ಪ ಕುಂತಿರೋ ಥರ, ಅದೆಲ್ಲ ನೋಡಿರ್ತೀರಾ. ಬಟ್ ನಾನಿವತ್ತು ನಿಮಗೆ ತೋರಿಸೋಕೆ ಹೊರಟಿರೋ ವಿಷಯ ಏನಂದರೆ ಅಯ್ಯಪ್ಪನವರು ನಿಜವಾಗ್ಲೂ ಹೇಗಿದ್ರು. ಇವಾಗ ನಾವು ಒಂದು ಫೋಟೋ ಹೇಳಿದ್ರೆ, ಇವಾಗ ನಮ್ಮ ಫೋಟೋ ಏನಾನ ಹಿಡಿದಾಗ ನಮ್ಮನ್ನ ಬೇರೆ ನೋಡಿದಾಗ ಗೊತ್ತಾಗುತ್ತಲ್ವಾ, ನಾವು ಜೀವನ್ ಅಂದರೆ ಹಿಂಗಿದ್ರು, ಮಹೇಶ್ ಅಂದರೆ ಹಿಂಗಿದ್ರು, ಸುರೇಶ್ ಅಂದರೆ ಹಿಂಗಿದ್ರು, ಆ ಥರ ಅಯ್ಯಪ್ಪ ಹೇಗಿದ್ರು ಅನ್ನೋದು ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತೀನಿ. ಪಂದಳಂ ರಾಜ ಇದ್ದಾರಲ್ಲ, ಪಂದಳಂ ರಾಜ ಅವ್ರ ಮಗನ ಚಿತ್ರ ಬರೆಸ್ಬೇಕು ಅಂದ್ಬಿಟ್ಟು ಪೈಂಟನ್ನು ಕರೆಸಿ ಬರೆದಿರುವಂಥ ಚಿತ್ರ ನನ್ನ ಹತ್ರ ಇದೆ ಇವತ್ತು. ಇನ್ನೊಂದು ವಿಶೇಷ ಏನಂದರೆ, ಮಾರ್ಗಶಿರ ಮಾಸ ಈ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಸೊ ಅಯ್ಯಪ್ಪ ಸ್ವಾಮಿ ಅನುಗ್ರಹನೇ ಆಗಿರ್ಬೋದು ಇದು. ಸೊ ಬನ್ನಿ ನಾವು ಅಯ್ಯಪ್ಪ ಸ್ವಾಮಿಯ ನಿಜರೂಪ ದರ್ಶನ ಮಾಡ್ಕೊಂಬರೋಣ. ನಾವು ಚಿತ್ರಗಳಲ್ಲಿ ನೋಡಿರೋ ಹಾಗೆ ಅಯ್ಯಪ್ಪ ಸ್ವಾಮಿಯವರು ವಿಶೇಷ ಆಭರಣಗಳನ್ನೆಲ್ಲ ಹಾಕ್ಕೊಂಡು ವಿಶೇಷ ರಾಜ ಗಂಭೀರದಿಂದ ಇರ್ತಾರೆ. ಆದರೆ ನಾವು ಇಲ್ಲಿ ನೋಡ್ತಿದ್ದೀರಲ್ಲ ವೀಕ್ಷಕರ, ಇದೇ ಒರಿಜಿನಲ್ ಅಯ್ಯಪ್ಪ ಸ್ವಾಮಿಯವರ ನಿಜವಾದ ಫೋಟೋ ನೀವು ನೋಡ್ತಿದ್ದೀರ. ಆಗಿನ ಕಾಲದಲ್ಲೆಲ್ಲ ಈ ಥರ ಆಡಂಬರ ಇರಲಿಲ್ಲ. ನೀವು ಕರೆಕ್ಟಾಗಿ ಪಾದ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಪಾದದ ಹತ್ರ ಶೀಟ್ ಇದ್ದಾರೆ, ಶೀಟ್ ಮೇಲೆ ಅಯ್ಯಪ್ಪ ಸ್ವಾಮಿನ ಕೂರಿಸಿ ಬರೆದಿರೋ ಫೋಟೋ ಇದು. ನೀವು ನೋಡ್ತಾ ಇರ್ಬೋದು ಅಯ್ಯಪ್ಪ ಸ್ವಾಮಿ ಹಿಂಗೆ ಇರ್ತಾರೆ ಮಗುವಾಗಿದ್ದಾಗ. ಶ್ರೀರಕ್ಷೆ ನೀಡುವನು ಶ್ರೀ ಧರ್ಮಶಾಸ್ತ್ರನು ಮಣಿಕಂಠನ ಮಹಿಮೆ ಅನಂತ ಅದು ಎಣೆಯಿಲ್ಲ ಬಣ್ಣಿಸೆ ಪದಗಡೆಯಿಲ್ಲ ನಮ್ಮ ಮಣಿಕಂಠನ ಮಹಿಮೆ ಅನಂತ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಧರಿಸಿರುವಂತಹ ತಿರುವಾಭರಣಗಳಾಗಲಿ ಅಥವಾ ವಿಭೂತಿ ಆಗಲಿ, ವಿಭೂತಿ ಮಧ್ಯದಲ್ಲಿರುವಂತಹ ಒಂದು ತಿಲಕ ಆಗಲಿ ಅಥವಾ ತಲೆಗೆ ಧರಿಸಿರುವಂತಹ ಕಿರೀಟ ಆಗಲಿ, ತುಂಬ ಸಿಂಪಲ್ ಆಗಿದೆ ವೀಕ್ಷಕರೇ. ನಾವು ಫೋಟೋದಲ್ಲಿ ನೋಡಿದಾಗ ನಮಗೆ ಸ್ವಾಮಿ ಅಯ್ಯಪ್ಪ ತುಂಬ ಮಹಾರಾಜ, ತುಂಬ ತಿರುವಾಭರಣ ಎಲ್ಲ ಹಾಕ್ಕೊಂಡು ತುಂಬ ಗ್ರ್ಯಾಂಡ್ ಕಾಣಿಸ್ತಾರೆ. ಬಟ್ ನಾವು ನಿಜವಾಗ್ಲೂ ಅಯ್ಯಪ್ಪ ಹೇಗಿದ್ದಾರೆ ಅಂತ ನೋಡಕ್ಕೋದಾಗ ಅಯ್ಯಪ್ಪ ಸ್ವಾಮಿಯವರು ತುಂಬ ವಿಶೇಷವಾಗಿ, ತುಂಬ ಸಿಂಪಲ್ ಆಗಿ ಒಂದು ವಿಭೂತಿ ಮತ್ತು ಒಂದು ತಿಲಕ ಇಟ್ಕೊಂಡು ಮೂರು ಸರ ಹಾಕ್ಕೊಂಡು ಕುಂತಿರೋಂಥ ಅಯ್ಯಪ್ಪ ನಾವು ಕಾಣ್ಬೋದು. ಹಾಗೂ ಅಯ್ಯಪ್ಪ ಕೆಳಗಡೆ ಕುಂತಿರೋದು ಆ ಶೀಟ್ ಬರುತ್ತೆ, ಅಂದರೆ ಆಗಿನ ಕಾಲದಲ್ಲಿ ಮರದ್ದು ಶೀಟ್ ಬರುತ್ತೆ, ಆ ಮರದ ಶೀಟ್ ಮೇಲೆ ಕೂರಿಸಿ ಆ ಡ್ರಾಯಿಂಗ್ನ ಬಿಡಿಸಿದ್ದಾರೆ. ತುಂಬ ವಿಶೇಷವಾಗಿದೆ ಹಾಗೂ ತುಂಬ ಅದ್ಭುತವಾಗಿದೆ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹಂಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಯ್ಯಪ್ಪ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಅಯ್ಯಪ್ಪನ್ನ ಕೇಳ್ಕೊಂಡಾಗ ಫ್ರೆಂಡ್ಸ್.